ರಾಜ್ಯಪಾಲರತ್ತ ಇದೀಗ ಹೊರಟಿರೋದು ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಲ್ಲೂ ಕೂಡ ಹಕ್ಕೊತ್ತಾಯವನ್ನ ಮಾಡ್ತಾರೆ ಸರ್ಕಾರವನ್ನ ರಚನೆ ಮಾಡುವ ಕುರಿತು ಸಿಎಂ ಆಗಿ ಆಯ್ಕೆಯಾದ ಸಿದ್ದುಗೆ ಅಭಿನಂದನೆಗಳ ಮಹಾಪೂರ ಹರಿದು ಬರ್ತಾರೆ ಕುಮಾರ್ ಕೂಡ ಅಭಿನಂದನೆಯನ್ನ ತಿಳಿಸ್ತಾ ಇರೋದು ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾದರು ಸಿದ್ದರಾಮಯ್ಯನವರು ಇದೆಲ್ಲ ಶಾಸಕರ ಅಭಿನಂದನೆಯನ್ನ ತಿಳಿಸಿದ್ರೆ ಡಿ.ಕೆ. ಶಿವಕುಮಾರ್ ಹೂಗುಚ್ಛವನ್ನ ಕೊಟ್ಟು ಅಭಿನಂದಿಸಿದ್ರು ಸಿಎಲ್ಪಿ ಸಭೆ ಮುಗಿಸಿ ಈಗ ರಾಜಭವನಕ್ಕೆ ಹೊರಟಿದ್ದಾರೆ ಇನ್ನೇನು ರೀಚ್ ಆಗಿರ್ತಾರೆ ಆಲ್ಮೋಸ್ಟ್ ರಾಜಭವನವನ್ನ ಅಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ಮಾತುಕತೆ ನಡೆಸುತ್ತಾರೆ In the leadership of KPCC President Shri D.K. Shivakumar, we have taken the appointment at 8:30 p.m. We are meeting Honorable Governor at 8:30 p.m. in Raj Bhavan. Shri D.K. Shivakumar, Shri Siddaramaiah, and other Congress Party leaders accompanying the delegation. Thank you very much. Around 20 members delegation going and meeting the Honorable Governor. Sir, Raj Bhavan type what is there? That they will tell. They will tell. Our PCC President will communicate. We are meeting Governor at 8:30 in the leadership of KPCC President Shri D.K. Shivakumar. We have taken the appointment at 8:30 p.m. We are meeting Honorable Governor at 8:30 p.m. in Raj Bhavan. Shri D.K. Shivakumar, Shri Siddaramaiah, and other Congress Party leaders accompanying the delegation. Thank you very much. Around 20 members delegation going and meeting the Honorable Governor. ಇದೀಗ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾದರೆ ಸಿದ್ದರಾಮಯ್ಯನವರ ರಾಜಕೀಯ ಜೀವನವನ್ನು ನಾವು ನೋಡೋದಾದರೆ 2013 ರಿಂದ 18ರವರೆಗೆ ಸಿಎಂ ಆಗಿದ್ರು ಸಿದ್ದರಾಮಯ್ಯ ಮೊದಲ ಅವಧಿಯಲ್ಲಿ 5 ವರ್ಷ 4 ದಿನಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸಿದ್ರು 14ನೇ ವಿಧಾನಸಭೆಯ ಸಿಎಂ ಆಗಿ ಸಿದ್ದರಾಮಯ್ಯ ಪೂರ್ಣಾವಧಿಯ ಮುಖ್ಯಮಂತ್ರಿ ಆಗಿರುವಂತದ್ದು ದೇವರಾಜ್ ಅರಸರ ನಂತರ ಸಿದ್ದರಾಮಯ್ಯನವರು ಪೂರ್ಣಾವಧಿಯೇ ಮುಖ್ಯಮಂತ್ರಿಯಾಗಿದ್ದಂತಹ ಸಿದ್ದರಾಮಯ್ಯನವರು ಪೂರ್ಣಾವಧಿ ಆಡಳಿತ ನೀಡಿ 2ನೇ ಅವಧಿಗೆ ಮತ್ತೆ ಸಿಎಂ ಆಗಿ ಇದೀಗ ಆಯ್ಕೆಯಾಗಿದ್ದಾರೆ ಸಿದ್ದರಾಮಯ್ಯ ಪೂರ್ಣಾವಧಿ ಬಳಿಕ ಮತ್ತೆ ಸಿಎಂ ಆದ 2ನೇ ವ್ಯಕ್ತಿ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಹಿಂದೆ 2ನೇ ಅವಧಿಗೆ ಆಯ್ಕೆ ಆದಂತವರು ದೇವರಾಜ್ ಅರಸ್ 1972 ರಿಂದ 77ರ ತನಕ ದೇವರಾಜ್ ಅರಸ್ 5 ವರ್ಷಗಳ ಕಾಲ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಅದಾದ ಬಳಿಕ 1978 ರಿಂದ 1980 ವರೆಗೆ 2ನೇ ಅವಧಿಗೆ ಅವರು ಮುಖ್ಯಮಂತ್ರಿ ಆಗಿದ್ರು ಅಂದ್ರೆ 1 ವರ್ಷ 318 ದಿನಗಳು 2 ವರ್ಷ ಪೂರೈಸೋಕೆ ಒಂದು 20 ದಿನ ಬಾಕಿ ಇತ್ತು ಆವಾಗ ಅಧಿಕಾರವನ್ನ ಕಳೆದುಕೊಳ್ಳುತ್ತಾರೆ ದೇವರಾಜ್ ಅರಸ್ ಹೀಗಾಗಿ ದೇವರಾಜ್ ಅರಸ್ ನಂತರ ಪೂರ್ಣ ಪ್ರಮಾಣದ ಅಧಿಕಾರವನ್ನು ಅನುಭವಿಸಿ ಮತ್ತೊಮ್ಮೆ ಸಿಎಂ ಆಗ್ತಾ ಇರುವಂತವರು ಸಿದ್ದರಾಮಯ್ಯನವರು 2013ರಿಂದ 18ರವರೆಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು 1983ರಲ್ಲಿ ಮೊದಲ ಬಾರಿ ಶಾಸಕರಾಗಿ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರಾಗ್ತಾರೆ 1985ರಿಂದ 88ರ ತನಕ ಪಶುಸಂಗೋಪನಾ ಸಚಿವರಾಗಿರ್ತಾರೆ 1994ರಲ್ಲಿ ಹಣಕಾಸು ಸಚಿವರು 1996ರಲ್ಲಿ ಉಪಮುಖ್ಯಮಂತ್ರಿಗಳಾಗ್ತಾರೆ 2004ರಲ್ಲೂ ಕೂಡ ಉಪಮುಖ್ಯಮಂತ್ರಿ 2006 ಮತ್ತು 2008ರಲ್ಲಿ ವಿಪಕ್ಷ ನಾಯಕರಾಗಿರ್ತಾರೆ 2008ಕ್ಕೆ ಜೆಡಿಎಸ್ ಅನ್ನು ತೊರೆದು ಕಾಂಗ್ರೆಸ್ ಪಾರ್ಟಿಗೆ ಬರ್ತಾರೆ 2013ರಲ್ಲಿ ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿಯಾಗಿ 2018ರವರೆಗೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಾರೆ ಒಟ್ಟು 13 ಬಾರಿ ಬಜೆಟ್ ಅನ್ನು ಮಂಡಿಸಿದ್ದಾರೆ 2018ರಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗ್ತಾರೆ 2019ರಲ್ಲಿ ಮತ್ತೊಮ್ಮೆ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂತಹ ಸಿದ್ದರಾಮಯ್ಯ 2023 ಚುನಾವಣೆಯಲ್ಲಿ ಮತ್ತೊಮ್ಮೆ ಇದೀಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುತ್ತಿದ್ದಾರೆ ಬರುವ ಶನಿವಾರ. ಇದೀಗ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಮೈಸೂರು ಜಿಲ್ಲೆಯ ಸಿದ್ದರಾಮನ ಹುಂಡಿಯಲ್ಲಿ ಜನಿಸಿದಂತಹ ಸಿದ್ದರಾಮಯ್ಯ ನಂಜುಂಡಪ್ಪನವರ ಪ್ರೇರಣೆಯಿಂದ ರಾಜಕಾರಣಕ್ಕೆ ಬರ್ತಾರೆ. ವಕೀಲಿಕೆಯನ್ನ ಪ್ರಾಕ್ಟೀಸ್ ಮಾಡುವಾಗ ನಂಜುಂಡಪ್ಪನವರ ಪರಿಚಯ ಆಗುತ್ತೆ. ಅಲ್ಲಿಂದ ರಾಜಕಾರಣಕ್ಕೆ ಸೆಳೀತಾ ತಾಲೂಕಾ ಬೋರ್ಡ್ ಮೆಂಬರ್ ಆಗ್ತಾರೆ, ಶಾಸಕರಾಗ್ತಾರೆ, ವಿಪಕ್ಷ ನಾಯಕರಾಗ್ತಾರೆ, ಹಣಕಾಸು ಸಚಿವರು. ಇದೀಗ ರಾಜ್ಯದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕಾರ ಮಾಡ್ತಿದ್ದಾರೆ ಸಿದ್ದರಾಮಯ್ಯ. ರಾಜಕೀಯವಾಗಿ ತತ್ವ ಸಿದ್ಧಾಂತಗಳು ಏನೇ ಇರಬಹುದು, ಆದರೆ ಒಂದು ಚಿಕ್ಕ ಕುಗ್ರಾಮದಲ್ಲಿ ಜನಿಸಿದಂತಹ ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇರುವಂಥದ್ದು ಪ್ರಜಾಪ್ರಭುತ್ವದ ವಿಶೇಷತೆ. ರಾಜಪ್ರಭುತ್ವದಲ್ಲಿ ರಾಜನ ಪುತ್ರನೇ ಉತ್ತರಾಧಿಕಾರಿಯಾಗಿ ನೇಮಕ ಆಗ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳಿರುವಂಥದ್ದು ಇದೇ ಪ್ರಜಾಪ್ರಭುತ್ವದ ವಿಶೇಷ. ಕಳೆದ 2019 ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರತಾಪ್ ಚಂದ್ರ ಸಾರಂಗಿ ಲೋಕಸಭೆಗೆ ಆಯ್ಕೆಯಾಗಿದ್ದರು ಸಂಸದರಾಗಿ. ಒಂದು ಬಡ ಕುಟುಂಬದಿಂದ ಬಂದಂತಹ ನಾಯಕ, ಇಡೀ ರಾಜ್ಯವನ್ನ ಸೈಕಲ್ನಲ್ಲಿ ತಿರುಗಾಡಿದಂತಹ ನಾಯಕ, ಬಿಜೆಪಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದರು. ಸಿದ್ದರಾಮಯ್ಯನವರ ಕತೆ ಕೂಡ ಅಷ್ಟೇ. ಒಂದು ಚಿಕ್ಕ ಹಳ್ಳಿಯಿಂದ ಬಂದಂತಹ ಸಿದ್ದರಾಮಯ್ಯ